ಮುಂಗಾರು ಮಳೆ ಈ ಸಿನಿಮಾ ಸಿನಿಮಾದ ಹೆಸರು ಹಾಗೆ ಸಿನಿಮಾ ಮಾಡಿದ ದಾಖಲೆಗಳನ್ನ ಯಾರೂ ಮರೆಯೋಕ್ ಸಾಧ್ಯ ಇಲ್ಲ ಮೇ ಬಿ ಈ ಸಿನಿಮಾನ ಶೂಟ್ ಮಾಡ್ಬೇಕಾದ್ರೂ ಕೂಡ ಇಷ್ಟೊಂದು ಸಕ್ಸಸ್ನ ಅಲ್ಲಿದ್ದ ಯಾರೂ ಊಹೆನೂ ಮಾಡಿರ್ಲಿಲ್ಲ ಅನ್ಸುತ್ತೆ ಪ್ರೀತಿ ಮತ್ತು ತ್ಯಾಗದ ಒಂದು ಸಣ್ಣ ಕವಿತೆ ಕನ್ನಡ ಇಂಡಸ್ಟ್ರಿ ಯಾವಾಗ್ಲೂ ನೆನ್ಪಿಟ್ಕೊಳ್ಳೋ ಒಂದು ದೊಡ್ಡ ಕಥೆಯನ್ನೇ ಬರೀತು ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ನೋಡೋ ಹವ್ಯಾಸನ ಮರ್ತಿದ್ದಂಥ ಪ್ರೇಕ್ಷಕರಿಗೆ ಮತ್ತೆ ಮತ್ತೆ ಚಿತ್ರಮಂದಿರಕ್ಕೆ ವಾಪಸ್ ಬರೋ ಹಾಗೆ ಮಾಡಿತ್ತು ಅಂಡ್ ಅದಕ್ಕೆ ಮುಖ್ಯ ಕಾರಣ ಈ ಒಂದೇ ಒಂದು ಹೆಸರು ಯೋಗರಾಜ್ ಭಟ್ ಅಲ್ಲಿಂದ ಇಲ್ಲಿವರೆಗೆ ತನ್ನದೇ ಆದ ಶೈಲಿಯಲ್ಲಿ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರುವಂತ ನಮ್ಮ ಭಟ್ರು ಇದ್ದಂಥ ಫಾರ್ಮುಲಾಗಳಿಗೆಲ್ಲ ಜಾಡ್ಸಿ ಒದ್ದು ಈ ರೀತಿನೂ ಕಥೆಯನ್ನ ಹೇಳ್ಬೋದು ಅಂಡ್ ಅದನ್ನ ಜನ ಕೂಡ ಇಷ್ಟಪಡ್ತಾರೆ ಅಂತ ಬೇರೆಯವರಿಗೆಲ್ಲ ಹೇಳಿಕೊಟ್ಟಂಥವ್ರು ಭಟ್ರು ಸಿನಿಮಾ ಅಂದ್ರೇನೆ ಅಲ್ಲೊಂದು ಫ್ರೆಶ್ನೆಸ್ ಇರುತ್ತೆ ಮಾತುಗಳಲ್ಲೇ ಮನೆ ಕಟ್ಟಿರ್ತಾರೆ ಅಂಡ್ ಆ ಮನೆ ನಿಮ್ಮದು ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೇನೆ ನೀವು ಮನೆ ತುಂಬ ಓಡಾಡ್ತೀರಾ ಅಲ್ಲಿರೋ ಭಾವನೆಗಳಿಗೆ ಸ್ಪಂದಿಸಿ ನಿಮಗೆ ನೀವೇ ಹತ್ರ ಆಗ್ತೀರಾ ತುಂಬ ಜನಕ್ಕೆ ಭಟ್ರ ಮೇಲೆ ಕಂಪ್ಲೇಂಟ್ ಕೂಡ ಇದೆ ಒಂದಷ್ಟು ಅರ್ಥವಾಗದ ಡೈಲಾಗ್ಗಳು ಕಣ್ಣಿಗೆ ಮುದ ನೀಡುವಂಥ ಲೊಕೇಶನ್ಗಳು ಹಾಗೆ ಒಳ್ಳೆ ಸಂಗೀತ ಇವಿಷ್ಟನ್ನಷ್ಟೇ ಇಟ್ಕೊಂಡು ಭಟ್ರು ಸಿನಿಮಾ ಮಾಡ್ತಾರೆ ಅಂತ ಆದರೆ ಅದು ಅವರ ಚಿತ್ರಗಳ ಮೇಲಿನ ಪದರ ಅಷ್ಟೇ ಒಂದು ಪರ್ಫೆಕ್ಟ್ ಆಗಿರುವಂಥ ಕಥೆಯನ್ನು ನೀವು ಹೋಗಿ ಕೊಟ್ಟರು ಅಥವಾ ಅವರ ತಲೆಗೆ ಆ ಯೋಚನೆ ಬಂದರೂ ಮೇ ಬಿ ಅವರದನ್ನು ಮಾಡೋಲ್ಲ ಒಂದಿಡೀ ಪುಸ್ತಕನ ಬರಿಬಹುದಾದಂಥ ಒಂದು ವಿಷಯನ ಇವರು ಆದಷ್ಟು ಒಂದು ಹಾಳೆಲೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಇವರ ಈ ಹುಚ್ಚುತನಕ್ಕೂ ಒಂದು ಮೆಥಡ್ ಇದೆ ಅದಕ್ಕೆ ನೀವು ಕನೆಕ್ಟ್ ಆದರೆ ಮಾತ್ರ ಹಾಳೆಯಲ್ಲಿದ್ದ ಅಕ್ಷರಗಳು ಕಾಣ್ತವೆ ಹಾಗೆ ಅಲ್ಲಿದ್ದ ವಿಷಯ ಕೂಡ ಅರ್ಥ ಆಗತ್ತೆ ಕ್ಯಾರೆಕ್ಟರ್ಸ್ ಭಟ್ರ ಹೀರೋಗಳು ವಟ ವಟ ಅನ್ನೋದು ಜಾಸ್ತಿ ಆದರೆ ಸ್ವಲ್ಪ ಅವರನ್ನು ಅರ್ಥ ಮಾಡ್ಕೊಂಡಾಗ ತಿಳಿಯೋದೇನಂದರೆ ಅವರು ಅದರಲ್ಲೇ ಶಾಂತಿನ ಹುಡುಕ್ತಾ ಇರ್ತಾರೆ ಪಂಚರಂಗೀಲಿ ಇರೋ ಭರತ್ಗೆ ಈ ಸಂಪ್ರದಾಯನ ಎಲ್ಲ ಬಿಟ್ಟು ಓಡೋಗಬೇಕು ಅನ್ನೋ ಆಸೆ ಇನ್ನು ಮನಸಾರೆಲಿ ಇರೋ ಮನೋಹರ್ ಇಡೀ ಈ ಫೇಕ್ ವರ್ಡಿಂದ ಮುಕ್ತಿ ಬೇಕು ಅಂತಾನೆ ಆ್ಯಂಡ್ ಮೈ ಫೇವ್ರೆಟ್ ಪರಮಾತ್ಮದಲ್ಲಿರೋ ಪರಂ ಅವನ ಹಾರ್ಟ್ ಹೇಗೆ ಕರ್ತ್ಕೊಂಡು ಹೋಗುತ್ತೋ ಏನನ್ನ ಮಾಡು ಅನ್ನತ್ತೋ ಅದನ್ನೇ ಮಾಡ್ತಾ ಇರ್ತಾನೆ ಇವೆಲ್ಲ ಕ್ಯಾರೆಕ್ಟರ್ಗಳು ಭಟ್ರ ಒಂದು ಭಾಗ ಅನ್ಕೊಳ್ತೀನಿ ಈಗಿನ ಸಿನಿಮಾಗಳಲ್ಲಿ ಕಥೆಗಿಂತ ಇಂಪಾರ್ಟೆಂಟ್ ಆಗಿರೋ ಐಟಮ್ ಹಾಡುಗಳು ಅಥವಾ ಹುಡುಗರನ್ನ ಹಿಡಿದಿಡಬೇಕು ಅಂತ ಬರೆಯೋ ಹುಡುಗಿ ಕ್ಯಾರೆಕ್ಟರ್ಗಳನ್ನ ಅವರು ಯಾವತ್ತೂ ಸೇರಿಸಿಲ್ಲ ಅವರ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ಗಳಿಗೂ ಅವರದ್ದೇ ಆದ ಮಹತ್ವ ಇದೆ ಗಾಳಿಪಟದಲ್ಲಿರೋ ಸೌಮ್ಯ ಹಳ್ಳಿ ಮಕ್ಕಳಿಗೆ ಕನ್ನಡ ಹೇಳಿಕೊಡುವಂಥ ವಿದ್ವೆ ಹಾಗೆ ರಾಧಾ ಆಯುರ್ವೇದ ಕಲ್ತಿರೋ ಮಗನ್ ಥರ ಬೆಳೆದಿರೋ ಹೆಣ್ಣು ಮಗಳು ಪರಮಾತ್ಮದಲ್ಲಿ ದೀಪ ತುಂಬ ವಾದ್ಯಗಳನ್ನು ನುಡಿಸ್ತಾಳೆ ಅಂಡ್ ದನ ಕಾಯಿನಲ್ಲಿ ಇರುವಂಥ ಜುಮ್ಮಿ ಪೊಲೀಸ್ ಆಗಬೇಕು ಅಂತ ಕನಸು ಕಾಣ್ತಾಳೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ಮಗಳು ನಗೆಯಲ್ಲಿ ಬರೋ ಚಾರುಲತ ಹೀರೋ ಮೇಲೆ ಇಷ್ಟ ಇದ್ದರೂ ಹೀರೋ ಮದುವೆ ಪ್ರಪೋಸಲ್ನ ಒಪ್ಕೊಳ್ಳ್ದೇ ಇರುವಂಥ ಕ್ಯಾರೆಕ್ಟರ್ ಅಂಡ್ ಅವಳು ಅದನ್ನು ಜಸ್ಟಿಫೈ ಕೂಡ ಮಾಡ್ಕೊಳ್ಳಲ್ಲ ವಿಚ್ ಈಸ್ ವೆರಿ ರೇರ್ ಇನ್ ಎನಿ ಫಿಲಮ್ಸ್ ಡೈಲಾಗ್ಸ್ ಅವರ ಕೆಲವೊಂದು ಡೈಲಾಗ್ಗಳು ಆಗಾಗ ಎಡವಟ್ ಹೊಡೆದ್ರು ಅವರಿಗೆ ಕವಿತೆಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಮೇ ಬಿ ಅದರಿಂದನೇ ನಮಗೆ ಮುಂಗಾರು ಮಳೆಯಲ್ಲಿರೋ ರೈನ್ ಸೀನ್ ಗಾಳಿಪಟದ ಹಂದಿ ಹೊಡೆಯೋ ಸೀನ್ ಹಾಗೆ ಪರಮಾತ್ಮದಲ್ಲಿರುವಂಥ ಬ್ರೇಕಪ್ ಸೀನ್ಗಳು ಸಿಕ್ಕಿರೋದು ಇಡೀ ಡೈಲಾಗ್ಗಳ ವಿಷಯಕ್ಕೆ ಬಂದರೆ ಗಾಳಿಪಟ ಈಸ್ ಹಿಸ್ ಬೆಸ್ಟ್ ವರ್ಕ್ ಕಿಲ್ ಡೆಟ್ ಪ್ರತಿಯೊಂದು ಡೈಲಾಗ್ ಕೂಡ ಒಂದೊಂದು ಮುತ್ತು ಮೆಸೇಜಸ್ ಇಡೀ ಸಿನಿಮಾ ದೊಡ್ಡ ಮೆಸೇಜ್ ಮೇಲೆ ಡಿಪೆಂಡ್ ಆಗಿದ್ರು ಅದು ನೋಡೋರಿಗೆ ಭಾರ ಅನ್ಸಲ್ಲ ಆ್ಯಂಡ್ ಇದನ್ನು ಎಲ್ಲಿ ಹೇಳಿದ್ರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ಸಿಂಪಲ್ ಆಗಿರುತ್ತೆ ಅವರ ನರೇಶನ್ ಪಾತಾಳ ಸೇರ್ತಿರೋ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಮನಸಾರೇಲಿ ಎಷ್ಟೋ ಸತ್ಯಗಳನ್ನ ಮುಚ್ಚಿಟ್ಕೊಂಡು ಬದುಕು ಅಂತ ಸಾಂಪ್ರದಾಯಸ್ಥ ಕುಟುಂಬಗಳ ಬಗ್ಗೆ ಪಂಚರಂಗೀಲಿ ಹಾಗೆ ಶಿಕ್ಷಣದ ಮಹತ್ವದ ಬಗ್ಗೆ ಡ್ರಾಮಾದಲ್ಲಿ ಕ್ಲೈಮ್ಯಾಕ್ಸ್ ಪ್ರೀತಿ ಮಧುರ ತ್ಯಾಗ ಅಮರ ಜೊತೆಗಿರದ ಜೀವ ಎಂದಿಗಿಂತ ಜೀವಂತ ಇವೆಲ್ಲದಕ್ಕಿಂತ ಮುಗುಳು ನಗೆ ಹೀರೋ ಕ್ಯಾರೆಕ್ಟರ್ಗೆ ಅಳು ಅನ್ನೋದೇ ಬರ್ತಿರೋಲ್ಲ ಮನಸ್ಸು ಬಿಚ್ಚಿ ಅಳು ಅನ್ನೋ ಆಸೆ ಇರುತ್ತೆ ಆ್ಯಂಡ್ ಅಲ್ಲಿ ಆಗೋ ಘಟನೆಯಿಂದ ಅವನ ಕಣ್ಣಲ್ಲಿ ನೀರು ಬರುತ್ತೆ ಫೈನಲಿ ನಾನು ಅಳ್ತಾ ಇದ್ದೀನಿ ಅಂತ ಖುಷಿ ಪಡಬೇಕೋ ಅಥವಾ ಅಳು ಬರೋ ಹಾಗೆ ಆಯ್ತಲ್ಲ ಅಂತ ಇನ್ನೂ ದುಃಖ ಪಡಬೇಕೋ ವಾ ಆ ಸಿಚುವೇಶನ್ ಬರ್ದಿರೋದೇ ಅಲ್ಟಿಮೇಟ್ ಆ್ಯಂಡ್ ಇಂಥ ಸಿಚುವೇಷನ್ಗಳಲ್ಲಿ ಗಣೇಶ್ ಅವರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ ಇಡೀ ಸಿನಿಮಾ ಏನಾದರೂ ಆಗಿರ್ಬೋದು ಬಟ್ ಆ ಪರ್ಟಿಕ್ಯುಲರ್ ಸೀನ್ ಇಸ್ ಅ ಜಮ್ ಖುಷಿಯ ವಿಚಾರ ಅಂದ್ರೆ ಯೋಗರಾಜ್ ಭಟ್ರು ಅವರ ಈ ಪ್ರಯಾಣದಲ್ಲಿ ಜಯಂತ್ ಅವರು ಹಾಗೆ ವಿ ಹರಿಕೃಷ್ಣ ಅವರು ಸಾಥ್ ಕೊಟ್ಟಿರೋದು ಈಗಲೂ ಹಾಡುಗಳ ವಿಷಯಕ್ಕೆ ಬಂದ್ರೆ ಇವರನ್ನು ಮೀರಿಸೋವಂಥ ಕಾಂಬಿನೇಷನ್ ಇನ್ನೂ ಯಾವುದೂ ಬಂದಿಲ್ಲ ಆದ್ರೆ ಬೇರೆ ಸಿನಿಮಾಗಳಿಗೆ ಬೇಕಾದ ಹಾಗೆ ಕಮರ್ಷಿಯಲಿ ಸಾಹಿತ್ಯವನ್ನ ಬರೀತಾ ಬರಿತಾ ಎಲ್ಲೋ ಯೋಗರಾಜ್ ಭಟ್ರು ಕಳೆದೋದ್ರಾ ಅನ್ಸುತ್ತೆ ಈಗ ಬಂದ ಸಿನಿಮಾಗಳಲ್ಲಿ ಆ ಭಟ್ರು ಎಲ್ಲೂ ಕಾಣಿಸೋದಿಲ್ಲ ಅವರಲ್ಲಿದ್ದ ಕ್ರಿಯೇಟಿವಿಟಿ ಮುಗಿತಾ ಅಥವಾ ಪ್ರೇಕ್ಷಕರನ್ನ ಗ್ರಾಂಟೆಡ್ ಆಗಿ ತಗೊಂಡ್ರೋ ಗೊತ್ತಿಲ್ಲ ಬಟ್ ಆ ಗ್ರಾಫ್ ಅಂತೂ ಕೆಳಗಿಳಿದಿದೆ ಎನಿವೆ ಗಾಳಿಪಟ ಟೂ ಇಂದ ಅವರು ವಾಪಸ್ ಬರಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ ಅವರು ಅವರ ಸಿನಿಮಾಗಳ ಬಗ್ಗೆ ಬರೀತಾ ಹೋದರೆ ಕೈ ನಿಲ್ಲೋದಿಲ್ಲ ಪ್ರತಿಯೊಂದರ ಬಗ್ಗೆನೂ ತುಂಬಾ ಮಾತಾಡ್ಬೋದು ಅಷ್ಟು ವಿಷಯಗಳಿದ್ದಾವೆ ಬಟ್ ಆ್ಯ ಸೆಡ್ ಪುಸ್ತಕ ಬರೆಯುವಂಥ ವಿಷಯನ ಹಾಳೇಲಿ ಹೇಳೋರ್ ಬಗ್ಗೆ ನಾವೇನು ಪ್ರಬಂಧ ಬರೆಯೋದು ಸೊ ತುಂಬ ಆರ್ಟಿಕಲ್ಗಳನ್ನು ಓದಿ ಆದಷ್ಟು ಸಿಂಪಲ್ ಆಗಿ ಎಲ್ಲವನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಮೇ ಬಿ ನನ್ನ ನಾರ್ಮಲ್ ವೀಡಿಯೋಗಳಲ್ಲಿ ಇರುವಂಥ ಫ್ಲೋ ಇದರಲ್ಲಿ ಸಿಗಲಿಲ್ಲ ಅಂದರೆ ಕ್ಷಮೆ ಇರಲಿ ಸೊ ಕೊನೆಯದಾಗಿ ಕೈ ಕೆಸರಾದರೆ ಕೈ ತೊಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನಿಂಗ್ ಆಫ್